ಈ ನೆಂದಿನಿ ಈ ನೆಂದಿನಿ ನಾನು ತುಂಬಾ ದಿವಸದಿಂದ ಬಯಸ್ತಾ ಇದ್ದೆ. ಯಾರ ಮನೇಲಿ ಅತ್ತೆ ಸೊಸೆ ಒಂದಾಗಿರಲ್ವೋ ಆ ಮನೆ ನರ್ಕ ಆಗಿರುತ್ತೆ. ಯಾರ ಮನೇಲಿ ಅತ್ತೆ ಸೊಸೆ ಒಂದಾಗಿರ್ತಾರೋ ಆ ಮನೆ ನಂದ ಗೋಕುಲ ಆಗಿರುತ್ತೆ. ಈ ಸಮಸ್ಯೆಯಿಂದ ನಾನು ಬಹಳಷ್ಟು ದಿನ ಬಳಲಿದ್ದೀನಿ. ಹೊರಗಡೆ ಹೋದ್ರೆ ಕೆಲಸ ಟೆನ್ಷನ್, ಮನೆಗೆ ಬಂದ್ರೆ ಅತ್ತೆ ಸೊಸೆ ಕಿರಿಕಿರಿ. ಯಾಕಪ್ಪ ಈ ಜೀವನ ಅನ್ನೋ ಟೈಮಲ್ಲಿ ನನ್ನೊಬ್ಬ ಸ್ನೇಹಿತ ನನಗೊಂದು ಸಲಹೆ ಕೊಟ್ಟ. ಆ ಸಲಹೆ ಮುಖಾಂತರ ನಾನಿವತ್ತು ಬಹಳ ನೆಮ್ಮದಿ ಆಗಿದ್ದೀನಿ. ನನ್ನ ಮನೇಲಿ ಇವತ್ತು ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ. ಇದೊಂದು ಸಾಕಲ್ವಾ ನೆಮ್ಮದಿಯಾಗಿರುತ್ತೆ? ಹಣ ಆಸ್ತಿ ಏನೇ ಇರಲಿ ಮನೇಲಿ ನೆಮ್ಮದಿ ಮುಖ್ಯ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಯಾರು ಗೊತ್ತಾ? ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಎದುರಿಸ್ತಾ ಇದ್ದೀರಾ. ಅತ್ತೆ ಸೊಸೆ ಕಿರಿಕಿರಿ, ಜಗಳ, ಇನ್ನೂ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ನೀವು ಬದಲ್ತಾ ಇದ್ದೀರಾ. ಸೊ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈ ಸಮಸ್ಯೆಗೆ ಪರಿಹಾರನ ಕ್ಷಣ ಮಾತ್ರದಲ್ಲೇ ಹುಡ್ಕೊಳ್ಳಿ, ತಡ ಮಾಡಬೇಡಿ. ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರೋ ಈ ನಂಬರ್ಗೆ ಈ ಕೂಡಲೇ ಡಯಲ್ ಮಾಡಿ, ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ಆದಷ್ಟು ಬೇಗ ನೀವು ನೆಮ್ಮದಿಯಾಗಿರ್ಬೋದು.